626 ಮಾನ್ಯ ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರಿಗೆ ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದರೆ ಆದರೆ ಇದು ಜನರಲ್ ಆಗಿ ಕೊಟ್ಟಿದ್ದಾರೆ. ನಾವು ಕೇಳಿರೋದು ಪರ್ಟಿಕ್ಯುಲರ್ ಆಟೋ ಕ್ಯಾಬ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರದು ಇಡೀ ಕರ್ನಾಟಕ ರಾಜ್ಯದಲ್ಲಿ 800,000 ಚಾಲಕರಿದ್ದಾರೆ, ಅದರಲ್ಲಿ 500,000 ಬೆಂಗಳೂರಿನಲ್ಲೇ ಇದ್ದಾರೆ. ಏನು ಕೊರೋನಾ ಬಂದಂಥ ಕಾಲದಲ್ಲಿ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಸರ್ಕಾರ ಅವರಿಗೆ ಸಹಾಯಧನ ಅಂತ 5,000 ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 225,000 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಈಗಾಗಲೇ ಸರ್ಕಾರ ವತಿಯಿಂದ ಎಲ್ಲ ವಾಹನ ಚಾಲಕರಿಗೆ ಕರ್ತವ್ಯ ನಿರತ ಮರಣ ಹೊಂದಿದಲ್ಲಿ ಆ ಕುಟುಂಬಕ್ಕೆ 5,00,000 ಮತ್ತು ಅಪಘಾತ ಸಂಭವಿಸಿ ಅಂಗವೈಫಲ್ಯ ಅದರಲ್ಲಿ 2,00,000 ವಿಮೆ ಪರಿಹಾರ ನೀಡ್ತಿದ್ದಾರೆ. ಈ ಚಾಲಕರ ಕುಟುಂಬಕ್ಕೆ ಯಾವುದೇ ಪರಿಹಾರ ದೊರಕ್ತಿಲ್ಲ. ಅವರಿಗೆ ಪ್ರತ್ಯೇಕವಾಗಿ ಇದೊಂದು ಆರೋಗ್ಯ ವಿಮೆ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇಲ್ಲಿ ಇವರಿಗೆ ಹಿಂದಿನ ಸರ್ಕಾರದಲ್ಲಿ 80 ಕೋಟಿ ರೂಪಾಯಿಗಳು ಇಟ್ಟಿದ್ರು, ಯಾವುದೇ ಥರ ಇವರಿಗೆ ಇವತ್ತು ಅವರಿಗೆ ಅದಕ್ಕೆ ಸಹಾಯ ಆಗಿಲ್ಲ. ಅದರಲ್ಲಿ ಅದೇನು ಅಂತ ಅದನ್ನು ಸನ್ಮಾನ್ಯ ಸಚಿವರು ತಮ್ಮ ಮುಖೇನ ಮಾನ್ಯ ಸಾರಿಗೆ ಸಚಿವರು ಕೇಳಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇತ್ತೀಚೆಗೆ ಏಕೆಂದ್ರೆ ಉತ್ತರ ಹೇಳಿ ಸರ್, ಇಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್, ತಾವು ಒಂದೇ ಎರಡೇ ನಿಮಿಷ. ಇವತ್ತು ಚಾಲಕರಿಗೆ ಇದು ಬಿಟ್ಟರೆ ಯಾವುದೇ ಥರ ಅವ್ರಿಗಿಲ್ಲ, ಚಳಿ ಮಳೆ ಗಾಳಿ ಕೊರೋನಾ ಇವತ್ತು 24x7 ಇವತ್ತು ರೋಡ್ನಲ್ಲಿ ಬೀದಿ ಬಿಸಿಲು ಮಳೆ ಒಳಗೆ ಇರ್ತಾರೆ. ಅವ್ರಿಗೆ ಯಾವುದೇ ಥರ ಇವ್ರಿಗೆ ಆಗಿಲ್ಲ ಅವ್ರಿಗೆ. ಮತ್ತು ಅವರಿಗೆ ಲೇಬರ್ ಕಾರ್ಡು ಕಾರ್ಮಿಕರ ಇಲಾಖೆಯಿಂದ ಲೇಬರ್ ಕಾರ್ಡು ಕೊಡೋದಿಲ್ಲ ಅವ್ರಿಗೆ, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಲೇಬರ್ ಕಾರ್ಡ್ ಇದ್ದಾರೆ. ಅವ್ರಿಗೆ ಯಾವುದೇ ಥರ ಇಲ್ಲ ಇವತ್ತು. ಇದ್ರ ಜೊತೆಗೆ ಇವತ್ತು ರ್ಯಾಪಿಡ್ ಬೈಕ್, ಒಂದು ನಿಮಿಷ, ರ್ಯಾಪಿಡ್ ಬೈಕ್ ಟ್ಯಾಕ್ಸಿಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಇವತ್ತು ಅವ್ರ ಕತೆ ಏನಾಗಿದೆ, ಇವತ್ತು ಅವ್ರ ಕತೆ ಏನಾಗಿದೆ, ಎಲ್ಲ ಬೋರ್ಡ್ನರ್ ಆಟೋ ಕ್ಯಾಬ್ನರ್ಗೆ FC ಟ್ಯಾಕ್ಸ್ ಪರ್ಮಿಟ್ ಇನ್ಸೂರೆನ್ಸ್ ಇವೆಲ್ಲ ಕಟ್ಕೊಂಡು ಇವತ್ತು ಅವ್ರ ಬಗ್ಗೆ ಬಹಳ ಕಷ್ಟಾಗಿದ್ದಾರೆ. ಇವತ್ತು ದಯಮಾಡಿ ಇದನ್ನ ಸರ್ಕಾರ ಇದನ್ನ ಮಧ್ಯಪ್ರವೇಶಿ ಅವ್ರಿಗೆ ಈ ಕ್ಯಾಬ್ ಡ್ರೈವರ್ಸ್ಗೆ ಮತ್ತು ಆಟೋದವ್ರಿಗೆ ಅವ್ರಿಗೆ ಇನ್ಶೂರೆನ್ಸ್ ಅನ್ನು ಸೌಲಭ್ಯ ಒದಗಿಸ್ತಾರ ಅಂತೇಳಿ ಅವ್ರ ಪ್ರಶ್ನೆ ಕೇಳಿದರು. ನಮ್ಮ ಆಟೋ ಡ್ರೈವರ್ಗೆ ಮತ್ತು ಕ್ಯಾಬ್ ಡ್ರೈವರ್ಸ್ಗೆ ಇವತ್ತು ರಾಜ್ಯದಲ್ಲಿ ಇರ್ತಾ ಇರುವಂಥ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ಜೊತೆಲಿ ಡಿಸ್ಟಿಕ್ ಹಾಸ್ಪಿಟ್ಲು, ತಾಲೂಕು ಹಾಸ್ಪಿಟ್ಲುಗಳಾಗಿರ್ಬೋದು, ಇವಲ್ಲಿ ಎಲ್ಲ ಕಡೆ ಕೂಡ ಅವ್ರಿಗೆ ತೊಂದರೆ ಆದಂಥ ಟೈಮಲ್ಲಿ ಭಾರತ್ ಆಯುಷ್ಮಾನ್ ಭವ ಕಾರ್ಡ್ಗಳಲ್ಲಿ ಇವತ್ತು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೂಡ ಸಿಗ್ತಾ ಇದೆ. ಇವತ್ತು ಅವ್ರು ಕೇಳಿದಂಥ ವಿಚಾರವನ್ನು 2011-12 ಕರ್ನಾಟಕ ರಾಜ್ಯದ ಖಾಸಗಿ ವಾಣಿಜ್ಯ ವಾಹನ ಮತ್ತು ಚಾಲಕರ ಅಪಘಾತ ಪರಿಹಾರ ಯೋಜನೆ ಅಂತೇಳಿ 2011-12 ತಂದಿದ್ದಂಥ ಟೈಮಲ್ಲಿ ಕೇವಲ ಚಾಲಕರ ಅಪಘಾತಕ್ಕೆ ಮಾತ್ರ ತಂದಿದ್ದರು. ಮತ್ತು 2016-17 ತಂದಂಥ ಒಂದು ಡ್ರೈವರ್ ಜೊತೆಯಲ್ಲಿ ಕ್ಲೀನರ್ಸ್ ಕೂಡ ಸಹ ಅಪಘಾತಕ್ಕೆ ವಿಮಾ ಸೌಲಭ್ಯ ಅಂತೇಳಿ ಮುಂಚೆ ಡ್ರೈವರ್ಗಳು ತಂದರು, ಆಮೇಲೆ ಡ್ರೈವರ್ ಮತ್ತು ಕ್ಲೀನರ್ಗಳು ಕೂಡ ಕರ್ನಾಟಕ ರಾಜ್ಯ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಅನ್ನೋಂಥದ್ದು 2016-17 ಮತ್ತು ಹೊಸ ಯೋಜನೆ ತರೋಂಥ ಕೆಲಸ ಮಾಡಿದ್ರು. ಅದರಲ್ಲಿ ಡ್ರೈವರ್ ಜೊತೆಯಲ್ಲಿ ಕ್ಲೀನರ್ ಕೂಡ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ರು. ಇವತ್ತು ಅವ್ರು ಕೇಳ್ತಾ ಇರೋಂಥದ್ದು ಏನು, ಇವತ್ತು ರ್ಯಾಪಿಡ್ ಬೈಕ್ ಸವಾರಸರು ಕೂಡ ಅವ್ರಿಗೆ ಈ ಇನ್ಶೂರೆನ್ಸಲ್ಲಿ ಒಳಪಡಬೇಕು ಅಂತೇಳಿ ಏನು ಕೇಳ್ತಾ ಇದ್ದಾರೋ, ಇದು ಹೈಕೋರ್ಟಲ್ಲಿ ಸ್ಟೇ ಆಗಿರೋ ಕಾರಣ ಅದು ಮುಂದೆ ಕೋರ್ಟಲ್ಲಿ ಏನಾಗುತ್ತೋ ಅದರ ಪ್ರಕಾರ ತೀರ್ಮಾನವನ್ನು ಕೂಡ ತಗೊಳ್ಳೋಂಥ ಕೆಲಸ ಆಗುತ್ತೆ. ಜೊತೆಲಿ ಕೋವಿಡಲ್ಲಿ ಮರಣ ಹೊಂದಿದಂಥವ್ರಿಗೆ ಸುಮಾರಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಟ್ಯಾಕ್ಸಿ ಡ್ರೈವರ್ಗಳಿಗೆ ಸುಮಾರಾಗಿ 117 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ಕೊಟ್ಟು ಸುಮಾರಾಗಿ 215,000 ಮಂದಿಗೆ ಫಲಾನುಭವಿಗಳಿಗೆ ಅದು ಏನು ಸವಲತ್ತನ್ನು ಕೂಡ ವಿತರಣೆ ಮಾಡುವಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಈ ಕ್ಯಾಬು ಮತ್ತು ಆಟೋ ಡ್ರೈವರ್ಗಳಿಗೆ ವಿಶೇಷವಾದಂಥ ನಮ್ಮ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿನವರು ಕೂಡ ಇವತ್ತು ವಿದ್ಯಾನಿಧಿ ಅನ್ನೋಂಥ ಯೋಜನೆಯನ್ನು ತಂದು ಅವ್ರಿಗೂ ಸಹಕಾರವನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ಅವ್ರಿಗೆ ಇನ್ಶೂರೆನ್ಸು ವಿಚಾರದಲ್ಲಿ ಕೂಡ ಅವ್ರಿಗೆ ಸೌಲಭ್ಯಗಳನ್ನು ಕೂಡ ಒದಗಿಸುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ.
ಹಂಗಾಗಿ ಇದು ಇನ್ನ ನಿಮ್ಗೇನನ್ನ ನಾನು ಹೇಳದಂತ ಮಾಹಿತಿ ನಿನ್ನ ಕಡಿಮೆ ಇದ್ರಿಗ ನೀವು ನನ್ನ ಹತ್ರ ಬಂದು ಕೂತದ್ದಲ್ಲಿ ಎಲ್ಲವನ್ನು ವಿವರಿಸುವಂತ ಕೆಲಸ ನಾನು ಮಾಡ್ತೀನಿ.